ನೋಡಪ್ಪ ಇಷ್ಟು ಸಾಕಪ್ಪ, ಈ ಮನೆತನಕ್ಕೆ ಯಾವುದೇ ರೀತಿ ತೊಂದರೆ ಬರ್ದಿರೋ ತರ ನೀನ್ ಕಾಪಾಡ್ಕೊಂಡ್ರೆ ಇದಕ್ಕಿಂತ ಬೇರೆ ಇನ್ನೇನು ಬೇಡಪ್ಪ. ಅರ್ಜುನ, ನಾನು ಮಾತು ಹೇಳ್ತೀನಿ, ಆ ಮಾತನ್ನ ನೀನು ನಡ್ಸ್ಕೊಡ್ತೀನಪ್ಪ. ಎಂತ ಮಾತು? ನಡ್ಸ್ಕೊಡ್ತೀನಿ ನೋಡಪ್ಪ. ಈ ಮನೆಗೆ ಎಷ್ಟೇ ಕಷ್ಟ ಬಂದ್ರು ಈ ಮನೆಯನ್ನ ಬೇರೆ ಯಾರಾದ್ರೂ ಹೊಡೆಯುವಂತ ಕೆಲಸ ಮಾಡಿದ್ರೆ ಅದಕ್ಕೆ ಕಾವಲಾಗಿ ನಿಂತು ಈ ಮನೆಯನ್ನ ಕಾಪಾಡುವಂತ ಜವಾಬ್ದಾರಿ ನಿಂದಾಗಿರುತ್ತಪ್ಪ. ಜವಾಬ್ದಾರಿ ನೋಡ್ಕೊಳಕ್ ರೆಡಿ ಆಗಿದ್ದೀನಪ್ಪ. ಎಂತ ಮಾತು ಅದ್ಗೆ? ತಾಯಿಯ ಪ್ರತಿರೂಪ ನೀವು, ತಂದೆಯ ಪ್ರತಿರೂಪ ಈ ನಮ್ಮ ಅಣ್ಣ. ನಿಮ್ಮಿಬ್ಬರ ಆಶೀರ್ವಾದ ನನ್ನ ತಲೆ ಮೇಲಿರೋ ತನಕ ಈ ಮನೆ ತನಕ್ಕೆ ಅಪಾಯ ತರೋರ್ನ, ಉಪಾಯ ಹುಡ್ಕೋರ್ನ ಅವ್ರ ಎದೆ ಸೀಳಿ ಹೊರ ಬರುವ ಬಿಸಿ ರಕ್ತವನ್ನ ಗಟಗಟನೆ ಕುಡಿದು ಪಾಪದ ದೇಹಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ನಿಮ್ ಪಾದಕ್ಕೆ ತಂದು ಅರ್ಪಿಸ್ತೀನಿ. ಅದಕ್ಕೆ ಇದು ಈ ಅನ್ನ ಕೊಡೋ ಭೂಮಿ. ಈಗ ನನಗೆ ಏಳು ಜನ್ಮದ ಪುಣ್ಯ ಬಂದಂಗಾಯ್ತಪ್ಪ, ತುಂಬಾ ಸಮಾಧಾನ ಆಯ್ತು. ನೋಡಿದ್ರೇನ್ರಿ ನಮ್ಮ ಐದು ನಾಡಿದಂತ ಮಾತು, ಇದನ್ನ ಕೇಳ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಮುಂದೆ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ನಿಮ್ ಪ್ರೀತಿಲಿ ನನ್ಗೂ ಸ್ವಲ್ಪ ಪಾಲ್ಕೊಡ್ತೀರಾ? ರೀ, ಯಾರೀ ಇವಳು? ಈ ಹುಡುಗಿ ಸೌಂದರ್ಯ ಇವಳು ಕಾಂಚನ ಅಂತ, ಇವಳಿಗೆ ಯಾರು ಇಲ್ಲ, ಅದಕ್ಕೆ ನಮ್ಮ ಮನೆ ಕರ್ಕೊಂಡು ಬಂದಿದ್ದೀನಿ. ಕಾಂಚನ, ಒಳ್ಳೇದಾಯ್ತು. ನೋಡಮ್ಮ, ಇದು ನಿನ್ನ ಮನೆ, ಇನ್ನು ಮುಂದೆ ಈ ಮನೆಯಲ್ಲಿ ಯಾವುದೇ ಕುಂದು ಕೊರತೆ ಇದ್ರೆ ಆರಾಮಾಗಿ ಈ ಮನೆಯಲ್ಲಿ ಇರ್ಬೋದು. ಯಾವಾಗಲೂ ಹೀಗೆ ಖುಷಿಯಿಂದ ಯಾವಾಗಲೂ ಹೀಗೆ ಹಾಡ್ತಾ ಇದ್ದಾರೆ.